ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೂ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 14 ಹಾಗೆ 12 ಗ್ರಾಮಲ್ಲಿರುವಂತಹ ಕರಿಮಣಿ ಸರವನ್ನು ತೋರಿಸ್ತಾ ಇದ್ದೀನಿ, ಮಾಂಗಲ್ಯ ಚೈನ್ಗಳನ್ನು. ದಯವಿಟ್ಟು ನನ್ನ ಚಾನಲ್ನ ನೀವೇನಾದರೂ ಮೊದಲನೇ ಸರಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ತಪ್ಪದೆ ನೀವೆಲ್ಲರೂ ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಲೈಕ್, ಶೇರ್, ಕಮೆಂಟ್ನ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈಗ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನ್ ಏನಿದೆ, ಇದು 14 ಗ್ರಾಮಿನ 2 ಎಳೆಯ ಮಾಂಗಲ್ಯ ಚೈನು. ತುಂಬಾ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ. ಪೂರ್ತಿಯಾಗಿ ಕರಿಮಣಿ ಇರುವಂಥದ್ದು, ಮಧ್ಯ ಮಧ್ಯದಲ್ಲಿ ಚಿಕ್ಕ ಚಿಕ್ಕದಾಗಿರುವಂತಹ ಬಂಗಾರದ ಗುಂಡುಗಳಿರುವಂಥದ್ದು, ತುಂಬ ಗ್ರ್ಯಾಂಡ್ ಆಗಿದೆ. ಹಾಗೆ ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ನೋಡ್ಬೋದು ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ. ಇದನ್ನು ನೀವು ಡೈಲಿ ಕೂಡ ವೇರ್ ಮಾಡ್ಬೋದು, ಯಾವುದೇ ರೀತಿ ಕಟ್ಟಾಗೋದಿಲ್ಲ. ಇವೆಲ್ಲವೂ ಕೂಡ 916 ಜ್ಯುವೆಲರಿ ಆಗಿರುತ್ತೆ ಸ್ನೇಹಿತರೆ. ಹಾಗೆ ನೀವು ಇದಕ್ಕೆ ಮಾಂಗಲ್ಯವನ್ನು ಫಿಕ್ಸ್ ಮಾಡಿ ಹಾಕೊಳ್ಬೇಕಾಗತ್ತೆ. ನೋಡಿ, ಕಡಿಮೆ ಗ್ರಾಮಲ್ಲಿ 2 ಎಳೆಯಲ್ಲಿರುವಂತಹ ಮಾಂಗಲ್ಯ ಚೈನು ತುಂಬ ಚೆನ್ನಾಗಿರುತ್ತೆ. ಇದನ್ನು ಡೈಲಿ ಕೂಡ ವೇರ್ ಮಾಡ್ಬೋದು. ಹಾಗೆಯೇ ನೀವು ಸ್ಯಾರಿಗಳ ಜೊತೆಗೆ ಕೂಡ ಈ ರೀತಿ ಕರಿಮಣಿ ಸರವನ್ನು ಹಾಕ್ಕೊಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬ ಜನಕ್ಕೆ ಈ ಥರ 2 ಲೇಯರಲ್ಲಿರುವಂತಹ ಕರಿಮಣಿ ಸರ ತುಂಬಾ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಾನು ಈಗ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನು ನೋಡಿ, 1 ಎಳೆಯಲ್ಲಿರುವಂತಹ 6 ಗ್ರಾಮಿನ ಮಾಂಗಲ್ಯ ಚೈನು, ಪೂರ್ತಿಯಾಗಿ ಕರಿಮಣಿ ಇರುವಂಥದ್ದು, ಚಿಕ್ಕ ಚಿಕ್ಕದಾಗಿರುವಂತಹ, ಮಧ್ಯದಲ್ಲಿ ಬಂಗಾರದ ಗುಂಡುಗಳಿರುವಂಥದ್ದು. ನೋಡಿ ಎಷ್ಟು ಗ್ರ್ಯಾಂಡ್ ಆಗಿದೆ. ನೀವು ಡ್ರೆಸ್ಗಳ ಜೊತೆಗೆ, ಹಾಗೆಯೇ ಆಫೀಸಿಗೆ ಹೋಗುವಂಥವರು ಇದನ್ನು ಯೂಸ್ ಮಾಡಲಿಕ್ಕೆ ಚೆನ್ನಾಗಿದೆ. ಡೈಲಿ ಕೂಡ ನೀವು ವೇರ್ ಮಾಡುವಂಥವರು ಇದನ್ನು ಯೂಸ್ ಮಾಡ್ಬೋದು. ಬರೀ 6 ಗ್ರಾಮಲ್ಲಿ ಗ್ರ್ಯಾಂಡಾಗಿ ಕಾಣುವಂತಹ ಒಂದು ಮಾಂಗಲ್ಯ ಚೈನು, ಪಾರ್ಟಿ ವೇರ್ ಡ್ರೆಸ್ಗಳಿಗೆ, ಚೂಡಿದಾರ್ಗಳಿಗೆ, ಹಾಗೆಯೇ ಜೀನ್ಸ್ ಮೇಲೂ ಕೂಡ ಈ ಡ್ರೆಸ್ಗಳನ್ನು ಮೇಲೆ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮಗೇನಾದರೂ ಇಲ್ಲಿ ತೋರಿಸ್ತಾ ಇರುವಂತಹ ಮಾಂಗಲ್ಯ ಚೈನು ಡಿಸೈನ್ ಇಷ್ಟ ಆದರೆ, ಡಿಸ್ಪ್ಲೇ ಮೇಲೆ ಇರುವಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ನಂತರ ನೋಡ್ತಾ ಇರುವಂತಹ ಮಾಂಗಲ್ಯ ಚೈನು 40 ಗ್ರಾಮಿನಲ್ಲಿರುವಂತಹ 2 ಎಳೆಯ ಮಾಂಗಲ್ಯ ಚೈನು. ನೋಡಿ ಸ್ನೇಹಿತರೆ, ಪೂರ್ತಿಯಾಗಿ ಬಂಗಾರದ ಚೈನ್ ಬಂದಿರುವಂಥದ್ದು, ಮಧ್ಯ ಮಧ್ಯದಲ್ಲಿ ಚಿಕ್ಕ ಚಿಕ್ಕದಾಗಿರುವಂತಹ ಕರಿಮಣಿ, ಹಾಗೆಯೇ ಮಧ್ಯದಲ್ಲಿ ಬಂಗಾರದ ಗುಂಡುಗಳಿರುವಂಥದ್ದು. ಇದರ ವೆಯ್ಟ್ ಇರುವಂಥದ್ದು 40 ಗ್ರಾಮ್. ತುಂಬ ಜನಕ್ಕೆ ಈ ರೀತಿ 2 ಎಳೆಯ ಮಾಂಗಲ್ಯ ಚೈನ್ಗಳನ್ನು ಚಿನ್ನದಿಂದ ಮಾಡಿರೋದನ್ನು ಹಾಕಬೇಕು ಅಂತ ಆಸೆ ಇರುತ್ತೆ. ಅಥವಾ ನೀವು ನಿಮ್ಮ ಸಿಸ್ಟರ್ಸ್ಗೆ, ಅಥವಾ ನೀವೇನಾದರೂ ಮುಂದೆ ಈ ರೀತಿ ಮಾಡಿಸ್ಬೇಕು ಅಂತ ಐಡಿಯಾ ಇದ್ದರೆ, ಡೆಫಿನೆಟ್ಲಿ ನೀವು ನೋಡಿ, ಕಡಿಮೆ ಗ್ರಾಮಲ್ಲಿ ಲೈಟ್ ವೆಯ್ಟ್ ಜ್ಯುವೆಲರಿಯಲ್ಲಿ ಕೂಡ ನೀವು ಮಾಂಗಲ್ಯ ಚೈನ್ಗಳನ್ನು ಮಾಡಿಸ್ಬೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆಯೇ ಇವೆಲ್ಲವೂ ಕೂಡ 916 ಜ್ಯುವೆಲರಿ ಆಗಿರುತ್ತೆ. ತುಂಬ ಜನ ಕೇಳ್ತೀರ, ಇದು ನಿಜವಾಗ್ಲೂ ಚಿನ್ನದ ಅಂತ? ಖಂಡಿತವಾಗ್ಲೂ ಇದೊಂದು 100% 916 ಜ್ಯುವೆಲರಿ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು 8 ಗ್ರಾಮ್ 700 ಮಿಲಿಯಲ್ಲಿರುವಂಥ 2 ಎಳೆಯಲ್ಲಿರುವಂತಹ ಮಾಂಗಲ್ಯ ಚೈನು. ನೋಡ್ಬೋದು ಸ್ನೇಹಿತರೆ, ವಿತ್ ಪೆಂಡೆಂಟ್ ಕೂಡ ಇದೆ, ಚಿಕ್ಕದಾಗಿರುವಂಥ ವೈಟ್ ಸ್ಟೋನಲ್ಲಿ. ಹಾಗೆಯೇ ಪೂರ್ತಿಯಾಗಿ ಬಂಗಾರದಿಂದಲೇ ಸುರಿದಿರುವಂಥದ್ದು. ನೀವು ಪಾರ್ಟಿ ಡ್ರೆಸ್ಗಳಿಗೆ, ಹಾಗೆಯೇ ಜೀನ್ಸ್ಗಳ ಜೊತೆಗೆ ಡೈಲಿ ಆಫೀಸಿಗೆ ಹೋಗುವಂಥವ್ರು, ಹಾಗೆಯೇ ರೆಗ್ಯುಲರ್ ಆಗಿ ಯೂಸ್ ಮಾಡುವಂಥವ್ರು ಡೆಫಿನೆಟ್ಲಿ ಇದನ್ನು ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ ಲೈಟ್ ವೆಯ್ಟ್ ಮಾಂಗಲ್ಯ ಚೈನು. ಸ್ನೇಹಿತರೆ, ಈಗ ನಾನು ತೋರಿಸ್ತಾ ಇರುವಂಥದ್ದು 15 ಗ್ರಾಮಲ್ಲಿರುವಂತಹ 2 ಎಳೆಯ ಮಾಂಗಲ್ಯ ಚೈನು. ನೋಡಿ, ಇದು ತುಂಬ ಚೆನ್ನಾಗಿದೆ, ಹಾಗೆಯೇ ಡಿಫ್ರೆಂಟ್ ಆಗಿದೆ. ನಿಮಗೆ ಪೆಂಡೆಂಟ್ ಬೇಡ ಅಂದರೆ ನೀವು ಡೆಫಿನೆಟ್ಲಿ ಆಗಿ ಇದಕ್ಕೆ ಮಾಂಗಲ್ಯವನ್ನು ಫಿಕ್ಸ್ ಮಾಡಿ ಹಾಕೋಬೋದು. ನೋಡಿ, ಚಿಕ್ಕ ಚಿಕ್ಕದಾಗಿರುವಂತಹ ಕರಿಮಣಿ, ಹಾಗೆ ಮಧ್ಯದಲ್ಲಿ ಬಂಗಾರದಿರುವಂಥದ್ದು, ತುಂಬ ಗ್ರ್ಯಾಂಡ್ ಆಗಿದೆ. ಹಾಗೆಯೇ ಹೆವಿ ಲುಕ್ಕನ್ನು ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಡಿಸೈನು. ಸ್ನೇಹಿತರೆ, ಈಗ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು 18 ಗ್ರಾಮಲ್ಲಿರುವಂತಹ ಮಾಂಗಲ್ಯ ಚೈನು. ನೋಡಿ, ಚಿಕ್ಕ ಚಿಕ್ಕದಾಗಿರುವಂತಹ ಕರಿಮಣಿ, ಮಧ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ಬಂಗಾರದ ಗುಂಡುಗಳಿರುವಂಥದ್ದು. ಹಾಗೆಯೇ ಇದಕ್ಕೆ ಕರಿಮಣಿ, ನೀವು ಇದಕ್ಕೆ ಮಾಂಗಲ್ಯವನ್ನು ಫಿಕ್ಸ್ ಮಾಡಿ ಹಾಕೋಬೇಕಾಗತ್ತೆ ಸ್ನೇಹಿತರೆ. ತುಂಬ ಗ್ರ್ಯಾಂಡ್ ಆಗಿದೆ, ನೋಡ್ತಾ ಇರ್ಬೋದು. ಲೆಂತ್ ಕೂಡ ತುಂಬಾ ಉದ್ದದಾಗಿದೆ, ಸೊ ನೀವು ಡೈಲಿ ವೇರ್ ಮಾಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ಕಡಿಮೆ ಗ್ರಾಮಲ್ಲಿ ಗ್ರ್ಯಾಂಡ್ ಆಗಿ ಕಾಣುವಂತಹ ಒಂದು ಮಾಂಗಲ್ಯ ಚೈನಿನ ಡಿಸೈನು, ನೋಡಲಿಕ್ಕೂ ಕೂಡ ಒಂದು ಹೆವಿ ಲುಕ್ಕನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಎಲ್ಲ ಫಂಕ್ಷನ್ಗಳಿಗೂ, ಪಾರ್ಟಿ ವೇರಿಗೂ ಕೂಡ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ ಸ್ನೇಹಿತರೆ. ನಂತರ ನೋಡ್ತಾ ಇರುವಂತಹ 42 ಗ್ರಾಮಿನಲ್ಲಿರುವಂತಹ ಮಾಂಗಲ್ಯ ಚೈನ್ನ ಡಿಸೈನ್ನ ನೋಡ್ಬೋದು ಸ್ನೇಹಿತರೆ. ಪೂರ್ತಿಯಾಗಿ ಬಂಗಾರದ ಚೈನ್ ಬಂದಿರುವಂಥದ್ದು, ಮಧ್ಯದಲ್ಲಿ ಆ ಕಡೆ ಮತ್ತು ಈ ಕಡೆ ಸರಲ್ಲಿ 1/2 ಇಂಚಿನಷ್ಟು ಕರಿಮಣಿ ಇರುವಂಥದ್ದು, ಮತ್ತು ನಿಮಗೆ ಚೈನ್ ಮತ್ತು ಕರಿಮಣಿ ಇರುವಂಥದ್ದು.
ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ. ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ನೀವು ಮಾಂಗಲ್ಯವನ್ನು ಫಿಕ್ಸ್ ಮಾಡಿ ಹಾಕೋಬೇಕಾಗತ್ತೆ. 42 ಗ್ರಾಮಲ್ಲಿ ಗ್ರ್ಯಾಂಡಾಗಿ ಕಾಣುವಂತಹ ಒಂದು ಮಾಂಗಲ್ಯ ಚೈನ್ನ ಡಿಸೈನು ತುಂಬಾ ಚೆನ್ನಾಗಿದೆ. ಒಂದು ಯುನೀಕ್ ಆಗಿರುವಂತಹ ಡಿಸೈನ್ ಅಂತಲೇ ಹೇಳ್ಬೋದು. 42 ಗ್ರಾಮ್ಸಲ್ಲಿ ತುಂಬಾ ಗ್ರ್ಯಾಂಡಾಗಿ ಕಾಣ್ತಾ ಇದೆ ಸ್ನೇಹಿತರೆ. ಈಗ ನಾನು ತೋರಿಸ್ತಾ ಇರುವಂಥದ್ದು 36 ಗ್ರಾಮಿನ 2 ಎಳೆಯ ಮಾಂಗಲ್ಯ ಚೈನು. ಸ್ನೇಹಿತರೆ ನೀವು ನೋಡ್ಬೋದು ಹಿಂಭಾಗದಲ್ಲಿ ಪೂರ್ತಿ ಕರಿಮಣಿ ಇರುವಂಥದ್ದು, ನಂತರ ನಿಮಗೆ ಬಂಗಾರದ ಚೈನು ಚಿಕ್ಕ ಚಿಕ್ಕದಾಗಿರುವಂಥದ್ದು ನೋಡ್ತಾ ಇರ್ಬೋದು. ನೆಕ್ಸ್ಟ್ ನಿಮಗೆ ಬಂಗಾರದ ಗುಂಡುಗಳಿರುವಂಥದ್ದು. ಇದರ ಟೋಟಲ್ ವೆಯ್ಟ್ ಇರುವಂಥದ್ದು 36 ಗ್ರಾಮಲ್ಲಿ ಗ್ರ್ಯಾಂಡಾಗಿ ಕಾಣುವಂತಹ ಮಾಂಗಲ್ಯ ಚೈನಿನ ಡಿಸೈನು ಸ್ನೇಹಿತರೆ. ನಂತರ ನೋಡ್ತಾ ಇರುವಂಥದ್ದು 37 ಗ್ರಾಮಿನ 2 ಎಳೆಯ ಮಾಂಗಲ್ಯ ಚೈನು. ಸ್ನೇಹಿತರೆ ನೀವು ನೋಡ್ಬೋದು ಪೂರ್ತಿಯಾಗಿ 2 ಎಳೆಯಲ್ಲಿರುವಂಥ ಮಾಂಗಲ್ಯ ಚೈನು ತುಂಬ ಚೆನ್ನಾಗಿದೆ. ಹಾಗೆಯೇ ಗ್ರ್ಯಾಂಡಾಗಿ ಕಾಣುವಂತಿದೆ. ನೋಡ್ತಾ ಇರ್ಬೋದು ತುಂಬ ಡಿಫ್ರೆಂಟ್ ಆಗಿರುವಂಥ ಲುಕ್ಕನ್ನು ಕೊಡುತ್ತೆ. ಸ್ನೇಹಿತರೆ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು 30 ಗ್ರಾಮಿನಲ್ಲಿರುವಂತಹ ಮಾಂಗಲ್ಯ ಚೈನು. ಚಿಕ್ಕದಾಗಿರುವಂತಹ ಮಾಂಗಲ್ಯ ಚೈನು ನೀವು ನೋಡ್ಬೋದು ಸ್ನೇಹಿತರೆ. 1/2 ಇಂಚು ನಿಮಗೆ ಕರಿಮಣಿ ಬರುತ್ತೆ. ಇನ್ನು 1/2 ಇಂಚು ನೀವು ನೋಡ್ಬೋದು ಬಂಗಾರದಲ್ಲಿರುವ ಚೈನು ಪೂರ್ತಿ ಚೈನ್ ಹಾಗೇ ಇದೆ. 30 ಗ್ರಾಮಲ್ಲಿ ಗ್ರ್ಯಾಂಡಾಗಿದೆ ಅಂತಲೇ ಹೇಳ್ಬೋದು. ಇದೊಂದು ಟ್ರೆಂಡಿ ಆಗಿರುವಂಥ ಡಿಫ್ರೆಂಟ್ ಆಗಿರುವಂಥ ಡಿಸೈನಿನಲ್ಲಿರುವಂತಹ ಮಾಂಗಲ್ಯ ಚೈನು ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ. ಸ್ನೇಹಿತರೆ ಈಗ ನಾನು ತೋರಿಸ್ತಾ ಇರುವಂಥದ್ದು 12 ಗ್ರಾಮಿನಲ್ಲಿರುವಂತಹ ಮಾಂಗಲ್ಯ ಚೈನು. ನೋಡಿ ಕಡಿಮೆ ಗ್ರಾಮಲ್ಲಿ ಗ್ರ್ಯಾಂಡಾಗಿ ಕಾಣುವಂತಹ ಮಾಂಗಲ್ಯ ಚೈನು. ಹಾಗೆಯೇ ನೀವು ನೋಡ್ತಾ ಇರ್ಬೋದು ಹಿಂಭಾಗದಲ್ಲಿ ಪೂರ್ತಿಯಾಗಿ ಕರಿಮಣಿ ಇರುವಂಥದ್ದು, ಫ್ರಂಟಲ್ಲೂ ಕೂಡ ಹಾಗೆ, ಮಧ್ಯ ಮಧ್ಯದಲ್ಲಿ ಮಾತ್ರ ಬಂಗಾರದ ಪಟ್ಟಿ ಇರುವಂಥದ್ದು ತುಂಬಾ ಕಡಿಮೆ ಗ್ರಾಮಲ್ಲಿ ಚೆನ್ನಾಗಿದೆ. ಸ್ನೇಹಿತರೆ ಈಗ ನಾನು ನೆಕ್ಸ್ಟ್ ತೋರಿಸ್ತಾ ಇರುವಂಥದ್ದು 11 ಗ್ರಾಮ್ 700 ಮಿಲಿಯಲ್ಲಿರುವಂತಹ 2 ಎಳೆಯ ಮಾಂಗಲ್ಯ ಚೈನು ನೋಡ್ತಾ ಇರ್ಬೋದು. ಸೊ ಈ ಚೈನಿನಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ನಿಮಗೆ ಮಧ್ಯ ಮಧ್ಯದಲ್ಲಿ ಬಂಗಾರದ ಪಟ್ಟಿಗಳಿರುವಂಥದ್ದು, ಆ ಕಡೆ ಮತ್ತು ಈ ಕಡೆ ಸೈಡಲ್ಲಿ ಚಿಕ್ಕ ಚಿಕ್ಕದಾಗಿರುವಂಥ ಕರಿಮಣಿ ಇರುವಂಥದ್ದು ತುಂಬಾ ಚೆನ್ನಾಗಿದೆ. ಇದಕ್ಕೆ ನೀವು ಪೆಂಡೆಂಟನ್ನು ಕೂಡ ಫಿಕ್ಸ್ ಮಾಡಿ ಹಾಕೋಬೋದು, ಅಥವಾ ಮಾಂಗಲ್ಯವನ್ನು ಆ್ಯಡ್ ಮಾಡಿ ಕೂಡ ಡೈಲಿ ವೇರಿಗೆ ಕೂಡ ಯೂಸ್ ಮಾಡ್ಬೋದು ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ ಕಡಿಮೆ ಗ್ರಾಮಲ್ಲಿ ಯಾವ ರೀತಿ ನೀವು ಮಾಂಗಲ್ಯ ಚೈನ್ಗಳನ್ನು ತಗೊಳ್ಬೋದು, ಯಾವ ರೀತಿ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಖಂಡಿತವಾಗ್ಲೂ ಐ ಹೋಪ್ಲಿ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸ್ನೇಹಿತರೆ. ನಾನು ಇವತ್ತು ನಿಮಗೆ 6 ಗ್ರಾಮಿಂದ ಏನು ಮಾಂಗಲ್ಯ ಚೈನ್ಗಳನ್ನು ತೋರಿಸಿದೆ ಡೆಫಿನೆಟ್ಲಿ ನಿಮಗೆ ಇಷ್ಟ ಆಗುತ್ತೆ. ಹಾಗೆಯೇ 2 ಎಳೆಯಲ್ಲಿರುವಂಥ ಕಡಿಮೆ ಗ್ರಾಮೀಣ ಮಾಂಗಲ್ಯ ಚೈನ್ಗಳು ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸ್ನೇಹಿತರೆ. ದಯವಿಟ್ಟು ನನ್ನ ಚಾನಲ್ನ ಯಾರೆಲ್ಲ ನೀವೆಲ್ಲ ನೋಡ್ತಾ ಇದ್ದೀರಾ ತಪ್ಪದೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗೋದನ್ನ ಮಿಸ್ ಮಾಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಾಧ್ಯವಷ್ಟು ವೀಡಿಯೋನ ಶೇರ್ ಮಾಡಿ. ಇದೇ ರೀತಿ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ಸ್ನೇಹಿತರೆ. ಧನ್ಯವಾದಗಳು, ನಮಸ್ಕಾರ, ಬಾಯ್.